ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ವಿ ಗಾನಿಗೆ ನಾನು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ವಿದ್ಯಾನಗರ್ ಹುಬ್ಬಳ್ಳಿಯಲ್ಲಿ ಓದುತ್ತಿದ್ದೇನೆ ಮಾರ್ಗದರ್ಶಕರು ಡಾಕ್ಟರ್ ಅನಿಲ್ ಜಿ ಗುಂಗೋಳ್ ಗುರುಗಳು ವಿಷಯ ಸಂವಹನ ಸಂವಹನದ ಅರ್ಥ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಭಾವನೆಗಳನ್ನು ವ್ಯಕ್ತಪಡಿಸುವುದೇ ಸಂವಹನವಾಗಿದೆ ಸಂವಹನ ಎಂಬ ಪದವು ಆಂಗ್ಲ ಭಾಷೆಯ ಕಮ್ಯುನಿಕೇಷನ್ ಎಂಬ ಪದದಿಂದ ಬಂದಿದೆ ಕಮ್ಯುನಿಕೇಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕಮ್ಯುನಿಸ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಮಾಹಿತಿಯನ್ನು ಹಂಚುವುದು ವಿತರಿಸುವುದು ಭಾವನೆಗಳನ್ನು ವ್ಯಕ್ತಪಡಿಸುವುದು ಎಂದರ್ಥ ಸಂವಹನವು ಇಬ್ಬರ ಮಧ್ಯೆ ನಡೆಯುತ್ತದೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ವ್ಯಕ್ತಿಯಿಂದ ಸಮೂಹಕ್ಕೆ ವಿಷಯವನ್ನು ಕಳುಹಿಸುವಾಗ ಹಾಗೂ ಸ್ವೀಕರಿಸುವವರ ನಡುವೆ ನಡೆಯುವ ಕ್ರಿಯೆಯಾಗಿದೆ ಸಂವಹನದ ವಿಧಗಳು ಸಂವಹನದಲ್ಲಿ ಎರಡು ವಿಧಗಳು ಶಾಬ್ದಿಕ ಸಂವಹನ ಅಶಾಬ್ದಿಕ ಸಂವಹನ ಶಾಬ್ದಿಕ ಸಂವಹನ ಶಾಬ್ದಿಕ ಸಂವಹನ ಮೌಖಿಕ ವಿವರಣೆ ವರ್ಣನೆ ತುಲನೆ ಸಂಯೋಜನೆ ಸಾಮಾನ್ಯೀಕರಣ ದುಷ್ಟಾಂತಗಳು ವ್ಯತ್ಯಾಸಗಳು ಉದಾಹರಣೆಗಳು ಮುಂತಾದವುಗಳನ್ನು ಒಳಗೊಂಡಿರುತ್ತದೆ ತರಗತಿ ಕೋಣೆಯಲ್ಲಿ ಶಿಕ್ಷಕನು ಕಲ್ಪನೆಗಳನ್ನು ವಿಶ್ಲೇಷಿಸುವನು ಚರ್ಚೆಗೆ ಒಳಪಡಿಸುವ ಹಾಗೂ ಆ ಕಲ್ಪನೆಯ ಬಗ್ಗೆ ವಿಷಯವಾಗಿ ಮಾಹಿತಿಯನ್ನು ಒದಗಿಸುವ ಶಾಬ್ದಿಕ ಸಂವಹನವು ಶ್ರವಣ ಮಾಧ್ಯಮದ ಮೇಲೆ ಆಧಾರಿತವಾಗಿದೆ ಶಾಬ್ದಿಕ ಸಂವಹನದ ತತ್ವಗಳು ಕಲಿಸುವ ಮಾಹಿತಿ ಸಂದೇಶ ವಿಚಾರವು ಸ್ಪಷ್ಟವಾಗಿರಬೇಕು ತಿಳಿಸಿಕೊಡುವ ಸಂದೇಶವು ವಿಚಾರವು ಕ್ರಮಬದ್ಧವಾಗಿರಬೇಕು ಕಳುಹಿಸುವ ವಿಚಾರ ಸಂಕ್ಷಿಪ್ತವಾಗಿದ್ದು ಸ್ವೀಕರಿಸುವವರ ಜ್ಞಾನಮಟ್ಟಕ್ಕೆ ಸಮಂಜಸವಾಗಿರಬೇಕು ಕಳುಹಿಸುವ ವಿಷಯ ಸಂಪೂರ್ಣ ಸಾರಾಂಶವನ್ನು ಒಳಗೊಂಡಿರಬೇಕು ಆಗ ವಿಷಯ ಸಂದೇಶವು ಆಸಕ್ತಿದಾಯಕವಾಗಿರುತ್ತದೆ ಕಳುಹಿಸುವ ಸಂದೇಶವು ಅರ್ಥಪೂರ್ಣವಾಗಿರಬೇಕು ಆಗ ಸ್ವೀಕರಿಸುವವರಲ್ಲಿ ಗ್ರಹಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ಆಸಕ್ತಿಯನ್ನು ಕೆರಳಿಸಬಹುದು ಉತ್ತಮವಾದ ಮಾತನಾಡಲು ಶೈಲಿಯನ್ನು ಹೊಂದಿರಬೇಕು ಇದು ಸ್ವೀಕರಿಸುವವರ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಬೋಧನಾ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ದ್ವಂದ್ವಾರ್ಥ ಸೂಚಿಸುವ ಪದಗಳನ್ನು ವಾಕ್ಯಗಳನ್ನು ಬಳಸಿದರೆ ಸ್ವೀಕರಿಸುವವರು ಗೊಂದಲದಲ್ಲಿ ಸಿಲುಕುವರು ಆದ್ದರಿಂದ ಇಂಥ ಪದಗಳನ್ನು ಬಳಸಬಾರದು ಮಾಹಿತಿ ಕಳಿಸುವವರು ಉದ್ದೇಶದ ಕಡೆಗೆ ಹೆಚ್ಚಿನ ಮಾ ಗಮನವನ್ನು ನೀಡಬೇಕು ಆಗ ಆ ವಿಷಯದಿಂದ ಆಗುವ ಪ್ರಯೋಜನವನ್ನು ಸ್ವೀಕರಿಸುವವರಿಗೆ ಸುಲಭವಾಗಿ ತಲುಪಿಸಬಹುದು ಸಂವಹನ ಕ್ರಿಯೆಯನ್ನು ಉತ್ತಮಪಡಿಸಲು ಪರಿಣಾಮಕಾರಿಗೊಳಿಸಲು ಹಿಮ್ಮಾಹಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮಾಹಿತಿಯನ್ನು ರವಾನಿಸುವವರು ಬಳಸುವ ಭಾಷೆ ಸರಳವಾಗಿದ್ದರೆ ತಿಳಿಸುವ ವಿಷಯ ನೇರವಾಗಿದ್ದರೆ ಮೌಖಿಕ ಸಂಪರ್ಕವು ಯಶಸ್ವಿಯಾಗಿ ಸಾಗುತ್ತದೆ ಶಾಬ್ದಿಕ ಸಂವಹನದ ಅನುಕೂಲಗಳು ಪರಿಣಾಮಕಾರಿಯಾದ ಮಾಧ್ಯಮವನ್ನು ಬಳಸುವುದರಿಂದ ಹೆಚ್ಚು ಮಾಹಿತಿಯನ್ನು ಕಡಿಮೆ ಅವಧಿಯಲ್ಲಿ ರವಾನಿಸಬಹುದು ಉತ್ತಮವಾಗಿ ತರಬೇತಿ ಪಡೆದ ಹೆಚ್ಚು ಅನುಭವವುಳ್ಳ ಶಿಕ್ಷಕರು ವೆಚ್ಚರಹಿತವಾಗಿ ಪರಿಣಾಮಕಾರಿಯಾಗಿ ಬೋಧಿಸಬಹುದು ಮಾಹಿತಿ ರವಾನಿಸುವ ಹಾಗೂ ಸ್ವೀಕರಿಸುವವರ ನಡುವೆ ನೇರ ಸಂಪರ್ಕ ಇರುವ ಕಾರಣ ಹೆಚ್ಚು ಪರಿಣಾಮಕಾರಿಯಾಗಿದೆ ಪರಿಣಾಮಕಾರಿ ಸಂಯೋಜನೆಯಿಂದ ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಉತ್ತಮ ಬಾಂಧವ್ಯ ಬೆಳೆದು ಕಲಿಕೆಗೆ ಸಹಕಾರಿಯಾಗುತ್ತದೆ ಶಾಬ್ದಿಕ ಸಂವಹನದಲ್ಲಿ ಸನ್ನಿವೇಶಕ್ಕೆ ಅನುಗುಣವಾಗಿ ಬದಲಾವಣೆಗೆ ಅವಕಾಶವಿರುವುದರಿಂದ ಮಾಹಿತಿ ಸ್ವೀಕರಿಸುವವರಲ್ಲಿ ಕಲಿಯುವವರಲ್ಲಿ ಆಸಕ್ತಿಯನ್ನು ಉಂಟುಮಾಡುತ್ತದೆ ಶಾಬ್ದಿಕ ಸಂವಹನವು ನಿಶ್ಚಿತ ರೀತಿಯಲ್ಲಿ ಸಂವಹನವನ್ನು ವಿಕೇಂದ್ರೀಕರಣಗೊಳಿಸುತ್ತದೆ ಶಾಬ್ದಿಕ ಸಂವಹನವು ಮಾಹಿತಿ ಕಳಿಸುವವರ ಮತ್ತು ಸ್ವೀಕರಿಸುವವರ ನಡುವೆ ಸಮರ್ಪಕ ನಿಯಂತ್ರಣದ ಮೂಲಕ ಪರಿಣಾಮಕಾರಿಯಾಗಿ ಸಾಗುತ್ತದೆ ಮಾಹಿತಿಯನ್ನು ಕಳುಹಿಸುವರು ಸ್ಪಷ್ಟವಾಗಿ ನಿಖರವಾಗಿ ಕಳುಹಿಸುತ್ತಾರೆ ಇದರಿಂದ ಆಸಕ್ತಿಯನ್ನು ಕೊನೆಯವರೆಗೆ ಉಳಿಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಕಳುಹಿಸುವ ಮಾಹಿತಿ ವೇಗವಾಗಿ ಸ್ವೀಕರಿಸುವುದರಿಂದ ಶಾಬ್ದಿಕ ಸಂವಹನವು ವೇಗವಾಗಿ ಸಾಗುತ್ತದೆ ಕಳುಹಿಸುವ ಮಾಹಿತಿಯು ಸಂಕ್ಷಿಪ್ತವಾಗಿ ನೇರವಾಗಿ ಇರುವುದರಿಂದ ಸ್ವೀಕರಿಸುವವರಲ್ಲಿ ಗೊಂದಲ ಉಂಟಾಗುವುದಿಲ್ಲ ಅಶಾಬ್ದಿಕ ಸಂವಹನ ಚಿಹ್ನೆಗಳ ಮೂಲಕ ಚಿತ್ರಗಳ ಮೂಲಕ ಸನ್ನೆಗಳ ಮೂಲಕ ಮುಖಾಭಿನಯದ ಮೂಲಕ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಮಾಹಿತಿಯನ್ನು ವ್ಯಕ್ತಪಡಿಸುವ ಕ್ರಿಯೆಗೆ ಅಶಾಬ್ದಿಕ ಸಂವಹನ ಎನ್ನುತ್ತಾರೆ ಅಶಾಬ್ದಿಕ ಸಂವಹನದ ಅನುಕೂಲಗಳು ಅಶಾಬ್ದಿಕ ಸಂವಹನದ ಮೂಲಕ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ರವಾನಿಸಬಹುದು ಇದರ ಮೂಲಕ ಮಾಹಿತಿಯನ್ನು ವರ್ಗಾಯಿಸಲು ಯಾವುದೇ ಸಾಧನವಾಗಲಿ ತರಬೇತಿ ಪಡೆದ ಶಿಕ್ಷಕರ ಅವಶ್ಯಕತೆಯಾಗಲಿ ಇರುವುದಿಲ್ಲ ಇದರಿಂದ ಇದು ವೆಚ್ಚರಹಿತವಾಗಿದೆ ಈ ಸಮೂಹದಲ್ಲಿ ವಿಷಯ ಕೇಂದ್ರಿತವಾಗಿರುವುದರಿಂದ ಅರ್ಥ ಮಾಡಿಕೊಳ್ಳುವ ಕ್ರಿಯೆ ಸರಳವಾಗಿರುತ್ತದೆ ಕಳುಹಿಸುವ ಸಂದೇಶವು ಸಂಕ್ಷಿಪ್ತವಾಗಿರುವುದರಿಂದ ಎಲ್ಲರಿಗೂ ಪರಿಣಾಮಕಾರಿಯಾಗಿ ತಲುಪುತ್ತದೆ ಮಾಹಿತಿಯನ್ನು ಕಳುಹಿಸಲು ಸನ್ನಿವೇಶಕ್ಕೆ ತಕ್ಕಂತೆ ವಿವಿಧ ಚಟುವಟಿಕೆಗಳನ್ನು ಕೊಳ್ಳಬಹುದು ಇದರ ಮೂಲಕ ತಕ್ಷಣ ಮಾಹಿತಿ ಪಡೆದುಕೊಳ್ಳಬಹುದು ಅಶಾಬ್ದಿಕ ಸಂವಹನದ ಕಲಿಕೆಗೆ ಮಾರಕವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಇದರ ಮೂಲಕ ಕಳುಹಿಸಿದ ಮಾಹಿತಿ ಸಂಕ್ಷಿಪ್ತವಾಗಿರುವುದರಿಂದ ಸ್ವೀಕರಿಸುವವರಲ್ಲಿ ಕೊನೆಯವರೆಗೆ ಆಸಕ್ತಿಯನ್ನು ಉಳಿಸಿಕೊಂಡು ಹೋಗುತ್ತದೆ ಅಶಾಬ್ದಿಕ ಸಂವಹನದ ವಿಧಗಳು ಒಂದೇದು ಚಿಹ್ನೆಗಳು ಬೋಧನಾ ಕಲ್ ಕ್ರಿಯೆಯಲ್ಲಿ ಕೆಲವು ಕಲ್ಪನೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸಲು ಬಳಸುವ ಅಶಾಬ್ದಿಕ ಸಂವಹನದ ಸಾಧನವೇ ಚಿಹ್ನೆಗಳು ಸಂಕೇತಗಳು ಕೆಲವು ನಿಯಮ ತತ್ವ ಕಲ್ಪನೆ ಆಕೃತಿಗಳನ್ನು ಸಂಕೇತಗಳ ಮೂಲಕ ಸೂಚಿಸುವ ಕ್ರಿಯೆ ಮೂರನೇದು ಸನ್ನೆ ಜನರ ಸಂಖ್ಯೆ ಹೆಚ್ಚು ಇರುವಲ್ಲಿ ಮೌಖಿಕ ಕಾರ್ಯ ಸುಗಮಗೊಳಿಸಲು ಸಜ್ಜೆಗಳನ್ನು ಬಳಸುವುದು ಬರಹ ಅಥವಾ ಲಿಖಿತ ಸಂವಹನ ಸಂವಹನದಲ್ಲಿ ಆಕೃತಿಗಳನ್ನು ಚಿತ್ರಗಳನ್ನು ಆ ಲೇಖಗಳನ್ನು ಪದಗಳ ಬರವಣಿಗೆಯನ್ನು ಬಳಸುವುದು ಈ ಸಂವಹನ ತುಂಬ ಪರಿಣಾಮಕಾರಿಯಾಗಿದೆ ಸಂವಹನಕ್ಕೆ ಅಡಚಣೆಯನ್ನುಂಟು ಮಾಡುವ ಅಂಶಗಳು ಹೆಚ್ಚಿನ ಅಂತರ ಪ್ರೇಕ್ಷಕ ಮತ್ತು ಗ್ರಾಹಕ ಇಬ್ಬರ ನಡುವೆ ಇರುವ ದೂರ ಹೆಚ್ಚಿದ್ದರೆ ಸಂವಹನ ಪರಿಣಾಮಕಾರಿಯಾಗದು ಸೌಲಭ್ಯ ಕೊರತೆ ಸಂವಹನಕ್ಕೆ ಉತ್ತಮ ಸೌಲಭ್ಯಗಳು ಇರದಿದ್ದರೆ ಅದು ಸಂವಹನದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಉದಾಹರಣೆ ತರಗತಿಯಲ್ಲಿ ಗಾಳಿ ಬೆಳಕು ಕಪ್ಪು ಹಲಗೆ ಮತ್ತು ತಾಂತ್ರಿಕ ಉಪಕರಣಗಳ ಕೊರತೆ ಮೂರನೇದು ಗದ್ದಲ ಸಂವಹನ ನಡೆಯುವ ಸ್ಥಳದಲ್ಲಿ ಗದ್ದಲವಿದ್ದರೆ ಸಂವಹನ ಪರಿಣಾಮಕಾರಿಯಾಗುವುದಿಲ್ಲ ಉದಾಹರಣೆ ಶಬ್ದ ಮಾಡುವ ಕಾರ್ಖಾನೆಗಳು ಧ್ವನಿವರ್ಧಕಗಳು ಕರ್ಕಶ ಸಂಗೀತ ಮುಷ್ಕರ ಮುಂತಾದವುಗಳು ನಾಲ್ಕು ಅಧಿಕ ವಿದ್ಯಾರ್ಥಿಗಳ ಸಂಖ್ಯೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇದ್ದಾಗ ಶಿಕ್ಷಕರಿಗೆ ಪಾಠ ಮಾಡುವುದಕ್ಕಿಂತ ಅವರನ್ನು ಸಂಭಾಳಿಸುವುದೇ ಕಷ್ಟವಾಗುತ್ತದೆ ವೇಳೆಯ ಒತ್ತಡ ಇಷ್ಟೇ ಸಮಯದಲ್ಲಿ ಪಠ್ಯ ವಿಷಯ ಮುಗಿಸಬೇಕೆಂಬ ನಿಯಮ ಇರುವುದರಿಂದ ಅವಸರವಾಗಿ ಪಠ್ಯ ಮುಗಿಸುವುದರಿಂದ ಸಂವಹನ ಪರಿಣಾಮಕಾರಿಯಾಗುವುದಿಲ್ಲ ಆರು ದೈಹಿಕ ಮತ್ತು ಮಾನಸಿಕ ಆಯಾಸ ಸಂವಹನ ಪ್ರಕ್ರಿಯೆ ದೀರ್ಘವಾಗಿದ್ದರೆ ಇಲ್ಲವೇ ಹೆಚ್ಚು ಸಮಯ ಮುಂದುವರೆದರೆ ಪ್ರೇಕ್ಷಕ ಮತ್ತು ಗ್ರಾಹಕ ಇಬ್ಬರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಯಾಸಗೊಳ್ಳುವರು ಇತರ ಅಡೆತಡೆಗಳು ಅವಧಾನದ ಕೊರತೆ ಅಸಮರ್ಪಕ ಕೇಳಿಸಿಕೊಳ್ಳುವುದಕ್ಕೆ ಅಹಿತಕರ ಮಾಹಿತಿ ಮಾನಸಿಕ ಅನಾರೋಗ್ಯ ಭಾವನಾತ್ಮಕ ಸಮಸ್ಯೆ ಕೀಳರಿಮೆ ಅಥವಾ ಮೇಲರಿಮೆ ಭಾವನೆ ಸುಮಾರಿತನ ಭಾಷಾ ತಡೆ ಸರ್ವಾಧಿಕಾರಿ ನಾಯಕತ್ವ ಅಸಮರ್ಪಕ ಕೆಲಸದ ವೇಳೆ ಅಪನಂಬಿಕೆ ಪರಿಣಾಮಕಾರಿ ಸಂವಹನದಲ್ಲಿ ಶಿಕ್ಷಕರ ಪಾತ್ರ ಶಿಕ್ಷಕ ಸಂವಹನದ ಸಂಪೂರ್ಣ ಮಹತ್ವವನ್ನು ಅರಿತಿರಬೇಕು ಶಿಕ್ಷಕ ಸಾಧ್ಯವಾದಷ್ಟು ಮಕ್ಕಳ ಮಾನಸಿಕ ಮಟ್ಟಕ್ಕೆ ಇದು ಬೋಧನೆ ಮಾಡುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳನ್ನು ಹೇಗೆ ಪರಿಣಾಮಕಾರಿಗೊಳಿಸಬಹುದು ಎಂಬ ಸತ್ಯತೆಯನ್ನು ಶಿಕ್ಷಕ ಅರಿತಿರಬೇಕು ವರ್ಗಕೋಣೆಯಲ್ಲಿ ಶಿಕ್ಷಕರ ಪದಗಳ ಉಚ್ಚಾರಣೆ ಅತ್ಯಂತ ಸ್ಪಷ್ಟವಾಗಿರಬೇಕು ಶಿಕ್ಷಕನು ದೈಹಿಕ ಮತ್ತು ಮಾನಸಿಕವಾಗಿ ಸ್ವಸ್ಥನಾಗಿರಬೇಕು ಶಿಕ್ಷಕನ ಚಲನವಲನಗಳು ಮತ್ತು ವರ್ತನೆಗಳು ಸಮಯೋಚಿತವಾಗಿರಬೇಕು ವಿವರಣಾ ಸಾಮರ್ಥ್ಯ ಹೊಂದಿರಬೇಕು ಶಿಕ್ಷಕ ತನ್ನ ದೈಹಿಕ ಭಾಷೆಯ ಮೇಲೆ ಹಿಡಿತ ಸಾಧಿಸ್ತಿರಬೇಕು ಯಾವ ಯಾವ ಸಂದರ್ಭದಲ್ಲಿ ಎಂತಹ ಸಂವಹನ ಪರಿಣಾಮಕಾರಿಯಾಗಬಲ್ಲದು ಎಂಬ ನೈಜ ಸತ್ಯವನ್ನು ಪ್ರತಿಯೊಬ್ಬ ಶಿಕ್ಷಕರು ಅರಿತಿರಬೇಕು ಹಿತಮಿತವಾಗಿ ಮನಮುಟ್ಟುವಂತೆ ಮಾತನಾಡುವುದು ವಿಶ್ಲೇಷಣಾ ಸಾಮರ್ಥ್ಯ ಹೊಂದಿರಬೇಕು ಶಿಕ್ಷಕನಿಗೆ ಅರ್ಥಗರ್ಭಿತ ಓದುವಿಕೆ ಗೊತ್ತಿರಬೇಕು ಶಿಕ್ಷಕನಿಗೆ ಚಿತ್ರ ಬಿಡಿಸುವ ಕಲೆ ಗೊತ್ತಿರಬೇಕು ಶಿಕ್ಷಕ ಅವಲೋಕನ ಸಾಮರ್ಥ್ಯ ಹೊಂದಿರಬೇಕು ಶಿಕ್ಷಕ ವಿಶ್ಲೇಷ್ ಸಂಶ್ಲೇಷಣ ಸಾಮರ್ಥ್ಯ ಹೊಂದಿರಬೇಕು ಶಿಕ್ಷಕನು ವಿಷಯದ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು ಧನ್ಯವಾದಗಳು